ಕಾಪು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆದಿದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಉತ್ತಮ ಸ್ಪಂದನೆ ಸಿಕ್ಕಿತು. ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೆ ಅವಕಾಶ ಇತ್ತು. ಕಾಪು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕಾಲ್ ಮಾಡಿ ವೋಟ್ ಮಾಡೋದಕ್ಕೆ ಮಧ್ಯಾಹ್ನ 1 ಗಂಟೆಯಿಂದಲೂ ಕೂಡ ಪವರ್ ಟಿವಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಲ್ಸ್ ಬಂದಿದೆ. ಇವತ್ತು ಸಂಜೆ 5 ಗಂಟೆಗೆ ಕಾಪು ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೊರಬೀಳುತ್ತೆ. ಎಸ್, ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸದ್ಯ ಕಾಪು ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಮಾತನಾಡ್ತಾ ಹೋಗ್ತೀನಿ. ರೂಪೇಶ್, ಕಾಪು ವಿಧಾನಸಭಾ ಕ್ಷೇತ್ರದ ಸದ್ಯದ ಟ್ರೆಂಡ್ ಹೇಳೋದಾದ್ರೆ ಸಿಂಧೂರಲ್ಲಿ ಬಹುಮುಖ್ಯವಾಗಿ ಕಾಪು ಅಂದರೆ ವಿಧಾನಸಭಾ ಕ್ಷೇತ್ರ ಅನ್ನೋದು ಉಡುಪಿಯಲ್ಲಿ ಅತ್ಯಂತ ಒಂದು ಜಿದ್ದಾಜಿದ್ದಿ ಇರತಕ್ಕಂಥ ಪೈಪೋಟಿ ಇರತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಯಾಕಂದರೆ ಈ ಬಾರಿ ಮತ್ತಷ್ಟು ರೋಚಕತೆಯನ್ನು ಈ ಕಾಪು ಕ್ಷೇತ್ರ ಪಡೆದುಕೊಳ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ಕಾಂಗ್ರೆಸ್ನಿಂದ ಇಲ್ಲಿ ರಾಜಶೇಖರ್ ಕೋಟ್ಯಾನವರು ಕೂಡ ಪೈಪೋಟಿ ಟಿಕೆಟ್ ರೇಸ್ನಲ್ಲಿದ್ದರೂ ಕೂಡ ಬಹುತೇಕ ಟಿಕೆಟ್ ವಿನಯ್ ಕುಮಾರ್ ಸೊರಕೆ ಅವರಿಗೆ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಕಳೆದ ಬಾರಿ ಅವರು ಸೋತಿದ್ರು. ಹೀಗಾಗಿ ಅವ್ರ ಬಾರಿಗೆ ಅವರಿಗೆ ಅನುಕಂಪ ಇದೆ. ಮತ್ತು ಹಿಂದೆ ಫ್ರೀಡಮ್ ಆ್ಯಪಲ್ಲಿ ಕಲಿತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ. ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶಾಸಕರಾಗಿ ಕೆಲಸ ಮಾಡುವಂತಹ ಸಾಧನೆ ಕೂಡ ಕೈ ಹಿಡಿಯರು ಅಂತ ಹೇಳಿ ನಿರೀಕ್ಷೆ ಇದೆ. ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಹೇಳೋದಾದ್ರೆ ಗುರ್ಮೆ ಸುರೇಶ್ ಶೆಟ್ಟರು, ಯಶ್ಪಾಲ್ ಸುವರ್ಣ, ಸುರೇಶ್ ಕುಯ್ಲಾಡ್ ಸೇರಿದಂತೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಜಿದ್ದಿನ ಕಣ ಇಲ್ಲಿ ಸಿದ್ಧ ಆಗಿದೆ ಅಂತೇಳಿ ಹೇಳ್ಬೋದು. ಪವರ್ ಟಿವಿಯ ಒಂದು ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯಲ್ಲಿ ಒಂದಿಷ್ಟು ಸಾಕಷ್ಟು ಕಾಲ್ಗಳು ಬಂದಿದೆ. ಇಲ್ಲಿ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಬಿಜೆಪಿ ಒಂದಿಟ್ಟು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಗುರ್ಮೆ ಸುರೇಶ್ ಶೆಟ್ಟರ ಹೆಸರನ್ನು ಹೇಳಿ ಸಾಕಷ್ಟು ಜನ ವೋಟ್ ಮಾಡ್ತಾ ಇದ್ದಾರೆ. ಈ ಟ್ರೆಂಡ್ ಯಾಕಂದ್ರೆ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಕೂಡ ಲೈನ್ ಕೂಡ ಬಂದಾಗುತ್ತೆ. ಹೀಗಾಗಿ ಇನ್ನಷ್ಟು ಜನ ಮತದಾರರು ವೋಟನ್ನ ಮಾಡಬಹುದು. ಸದ್ಯದ ಟ್ರೆಂಡ್ ಬಿಜೆಪಿ ಅತ್ತ ಇದೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ. ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.